ಜೈಲು ಸೇರಿ 73 ದಿನ ಆಗಿದೆ. ಈಗಾಗಲೇ ಪರಪ್ಪನ ಅಗ್ರಹಾರ ಬಿಟ್ಟು ಬಳ್ಳಾರಿ ಜೈಲಿಗೆ ಬಂದು 4 ದಿನ ಕಳೆದಿದೆ. ರಾಜಾತಿಥ್ಯದಲ್ಲಿ ಈಗ ಬಳ್ಳಾರಿ ಜೈಲು ಸೇರಿದಂತಹ ದರ್ಶನ್ ಅಲ್ಲಿ ಹೇಗಿದ್ದಾರೆ, ಮತ್ತೊಂದು ಕಡೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಭರ್ಜರಿ ತಯಾರಿ ಆಗ್ತಾ ಇದೆ, ಇದರ ನಡುವೆ ರಿಟ್ರೀವ್ ಆಗಿರುವಂತ ಆ 4 ಫೋಟೋ, ಇವೆಲ್ಲದರ ಬಗ್ಗೆ ಇವತ್ತಿನ 1 PM ನಲ್ಲಿ ಡೀಟೇಲ್ ಆಗಿ ನೋಡೋಣ. ಮೊದಲನೇದಾಗಿ ಪರಪ್ಪನ ಅಗ್ರಹಾರದಂತೆ ರಾಜಾತಿಥ್ಯ ಸಿಗದೆ ದರ್ಶನ್ ಕಂಗಾಲಾಗಿದ್ದಾರೆ. ಈಗ ಬಳ್ಳಾರಿ ಜೈಲ್ನಲ್ಲಿರೋದು, ಇಷ್ಟು ದಿನ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿದ್ರು, ಹೊರಗಡೆ ಪ್ರಪಂಚಕ್ಕೆ ಮಾತ್ರ ಜೈಲ್ನಲ್ಲಿ ಪಡಬಾರದ ಪಾಠ ಪಡ್ತಾ ಇದ್ದಾರೆ ದರ್ಶನ್ ಅಂತ. ಆದ್ರೆ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆಯ 2 ಫೋಟೋ ವಿಡಿಯೋ ಹೊರಗಡೆ ಬರ್ತಾ ಇದ್ದಂತೆ ಅಸಲಿ ಪರಿಸ್ಥಿತಿಯ ದರ್ಶನವಾಗುತ್ತೆ. ದರ್ಶನ್ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಯಾವ ರೀತಿ ರಾಜಾತಿಥ್ಯ ಪಡಿತಾ ಇದ್ರು ಅಂತ, ಆ ವಿಷಯ ಬಹಿರಂಗ ಆಗ್ತಾ ಇದ್ದಂತೆ ಸೀದಾ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಈಗ ಅಲ್ಲಿ ಹೇಗಿದೆ ಪರಿಸ್ಥಿತಿ, ರಾಜಾತಿಥ್ಯ ಗಂಧಗಾಳಿಯೂ ಇಲ್ಲದೆ ಕಂಗಾಲಾಗಿದ್ದಾರೆ ದರ್ಶನ್. ಜೈಲಲ್ಲಿ ಆರೋಪಿ ದರ್ಶನ್ ವೈದ್ಯಕೀಯ ತಪಾಸಣೆ ನಡೆದಿತ್ತು, ಅಂತ್ಯ ಆಗಿದೆ, ಬೆನ್ನು ನೋವಿದೆ, ಕೈ ನೋವಿದೆ ಅಂತ ದರ್ಶನ್ ಗೋಳಾಡ್ತಾ ಇದ್ರು. ಪರಪ್ಪನ ಅಗ್ರಹಾರದಲ್ಲೂ ಅದೇ ರೀತಿ ಇತ್ತು, ಊಟ ಸೇರ್ತಾ ಇಲ್ಲ, ಊಟ ತಿಂದ್ರೆ ಹೊಟ್ಟೆ ಕೆಡ್ತಾ ಇದೆ, ಆರೋಗ್ಯ ಸಮಸ್ಯೆ ಇದೆ, ಕೈ ನೋವಿದೆ, ಬೆನ್ನು ನೋವಿದೆ ಅಂತ. ಒಳಗೊಳಗೆ ಎಲ್ಲಾ ಸೌಲಭ್ಯಗಳು ಕೂಡ ದರ್ಶನ್ಗೆ ಸಿಕ್ಕಿತ್ತು. ಈಗ ಬೆನ್ನು ನೋವು ಕೈ ನೋವು ಅಂತ ಬಳ್ಳಾರಿ ಜೈಲ್ ಸೇರಿ 4 ದಿನದಲ್ಲಿ ಮತ್ತೆ ಗೋಳಾಡ್ತಾ ಇದ್ದ ದರ್ಶನ್. BP ಶುಗರ್ ಸೇರಿದಂತೆ ಎಲ್ಲಾ ನಾರ್ಮಲ್ ಇದೆ, ಡಾಕ್ಟರ್ ಎಲ್ಲಾ ಚೆಕ್ ಮಾಡಿದ್ದಾರೆ, ತಪಾಸಣೆಯಲ್ಲಿ ಬೆನ್ನು ನೋವಿದೆ ಅನ್ನೋದು ಕನ್ಫರ್ಮ್ ಆಗಿದೆ. ಸರ್ಜಿಕಲ್ ಚೇರ್ಗೆ DIG ಮನವಿ ಮಾಡಿದ್ದಾರೆ ದರ್ಶನ್, ನನಗೆ ಬೆನ್ನು ನೋವಿದೆ, ಕೈ ನೋವಿದೆ, ಹಾಗಾಗಿ ಸರ್ಜಿಕಲ್ ಚೇರ್ ಬೇಕು ಅಂತ ಮನವಿ ಮಾಡಿದ್ದಾರೆ DIG ದರ್ಶನ್. ಅಗ್ರಹಾರ ಜೈಲಿನ ವರದಿಯನ್ನ ತರಿಸ್ಕೊಂಡಿದ್ದಾರೆ ಅಧೀಕ್ಷಕರು, ಎಲ್ಲಾ ವರದಿಯನ್ನ ತರಿಸ್ಕೊಂಡು ಅದರ ಪರಿಶೀಲನೆ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಇದ್ದಾಗ ಅಲ್ಲಿ ನಡೆಸಿದಂತ ಆರೋಗ್ಯ ತಪಾಸಣೆ, ಅದರ ರಿಪೋರ್ಟ್, ಮತ್ತೊಂದು ಕಡೆ ದರ್ಶನ್ ಕುಟುಂಬಸ್ಥರು ದರ್ಶನ್ ಆರೋಗ್ಯದ ಬಗ್ಗೆ ಒಂದು ರಿಪೋರ್ಟ್ ಅನ್ನ ತಂದುಕೊಟ್ಟಿದ್ದಾರೆ ಅದು, ಮತ್ತೆ ಬಳ್ಳಾರಿ ಜೈಲ್ನಲ್ಲಿ ದರ್ಶನ್ ಆರೋಗ್ಯದ ಬಗ್ಗೆ ನಡೆಸಿರುವಂತಹ ಪರಿಶೀಲನೆ ಏನಿದೆ, ಚೆಕಪ್ ಏನಿದೆ, ಅದರ ರಿಪೋರ್ಟ್ ಎಲ್ಲವನ್ನ ಇಟ್ಕೊಂಡು ಈಗ ಅಧಿಕಾರಿಗಳು ಡಿಸೈಡ್ ಮಾಡಲಿದ್ದಾರೆ ಸರ್ಜಿಕಲ್ ಚೇರ್ ಕೊಡಬೇಕಾ ಬೇಡವಾ ಅನ್ನೋದರ ಬಗ್ಗೆ. ಬಳ್ಳಾರಿ ಜೈಲ್ನಲ್ಲಿರೋದು ಇಂಡಿಯನ್ ಟಾಯ್ಲೆಟ್, ಅಲ್ಲಿ ಕೂರೋದಕ್ಕಾಗೋದಿಲ್ಲ, ನನಗೆ ಬೆನ್ನು ನೋವಿದೆ, ಕೈ ನೋವಿದೆ ಅನ್ನೋ ರೀಸನ್ ಅನ್ನ ಕೊಡ್ತಾ ಇದ್ದಾರೆ. ಬೆನ್ನು ನೋವಿರೋದು ಕನ್ಫರ್ಮ್ ಆದ್ರೆ DIG ಸರ್ಜಿಕಲ್ ಚೇರ್ ನೀಡುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಈಗ ಬಳ್ಳಾರಿ ಜೈಲ್ ಸೇರಿ 4 ದಿನ ಆಗಿದೆ, ಪರಪ್ಪನ ಅಗ್ರಹಾರ ಜೈಲಿನ ರೀತಿ ಯಾವುದೇ ಸುಖದ ಸುಪ್ಪತ್ತಿಗೆ ಇಲ್ಲಿ ಸಿಗ್ತಾ ಇಲ್ಲ, ಈಗ ಒಂದು ಸರ್ಜಿಕಲ್ ಚೇರ್ಗೋಸ್ಕರ ಮನವಿ ಮಾಡಿದ್ದಾರೆ, ಅದಕ್ಕೋಸ್ಕರ ಕೂಡ ಬಹಳಷ್ಟು ಪ್ರೊಸೀಜರ್ಗಳು ನಡೀತಾ ಇದೆ, ಅವರ ಹೆಲ್ತ್ ರಿಪೋರ್ಟ್ ಏನಿದೆ ಅದನ್ನ ತರಿಸ್ಕೊಂಡು ಪರಿಶೀಲನೆ ನಡೆಸಿದ್ದಾರೆ. ಸೊ ಈಗ ಅವ್ರಿಗೆ ಸರ್ಜಿಕಲ್ ಚೇರ್ ನೀಡೋದ್ರ ಬಗ್ಗೆ ಯಾವ ರೀತಿ ಪ್ರೊಸೀಜರ್ಗಳು ನಡೀತಾ ಇದೆ, DIG ನಿರ್ಧಾರ ಅಂತಿಮ ಆಗುತ್ತಾ, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಶ್ವೇತಾ? ಈಗಾಗಲೇ ಹೇಳಿದಂತೆ ನಿಜಕ್ಕೂ ದರ್ಶನ್ ಅವರಿಗೆ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿಯ ಜೈಲಿನಲ್ಲಿ ಏನು ಜೈಲಿನ ನಿಜ ದರ್ಶನ ಆಗ್ತಾ ಇದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಪರಪ್ಪನ ಅಗ್ರಹಾರದಲ್ಲಿ ಏನೆಲ್ಲ ಅವಾಂತರ ಆಯಿತು ಅದು ಯಾವುದಕ್ಕೂ ಕೂಡ ಬಳ್ಳಾರಿ ಜೈಲಿನಲ್ಲಿ ಅವಕಾಶ ನೀಡಲಾಗಿಲ್ಲ. ಈಗಾಗಲೇ ಕಳೆದ 2 ದಿನ ಅಂದರೆ ಮೊನ್ನೆ ಏನು ಜೈಲಿನ DIG ಅವರು ಬಂದಿದ್ದರು, ಬಂದಂಥ ಸಂದರ್ಭದಲ್ಲಿ ನೇರವಾಗಿ ದರ್ಶನ್ ಅವ್ರ ಜೊತೆ ಮಾತನಾಡಿದಾಗ ಅವರು ಇಲ್ಲಿರ್ತಕ್ಕಂಥ ಒಂದು ಸಣ್ಣ ಸಮಸ್ಯೆಯ ಬಗ್ಗೆ ಒಂದು ವಿವರಣೆ ಹೇಳಿದರು, ನನಗೆ ಸರ್ಜಿಕಲ್ ಚೇರ್ ಬೇಕು, ಯಾಕಂದರೆ ಇಲ್ಲದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ, ಯಾಕಂದರೆ ನನಗೆ ಬೆನ್ನು ನೋವು ಇದೆ ಅನ್ನೋಂಥ ಮಾತನ್ನು ಹೇಳಿದರು. ಆದರೆ ಅವರ ಕೇಳಿದ ತಕ್ಷಣ ಅದನ್ನು ನೀಡಲಾಗೋದಿಲ್ಲ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ DIG ಅವರು ಅಂದೇ ಹೇಳಿದರು. ಅದಾದ ಬಳಿಕ ಏನು ನಿನ್ನೆ ಸಂಡೇ ಇತ್ತು, ಅವರ ಕುಟುಂಬದವರು ಒಂದಷ್ಟು ಒಂದು ವರದಿಯನ್ನು ಕೊಟ್ಟರು, ಇವರಿಗೆ ಮೊದಲಿಂದ ಕೂಡ ಬೆನ್ನೋವು ಇದೆ, ಹೀಗಾಗಿ ಈ ಥರದಂಥ ವೆಸ್ಟರ್ನ್ ಕಮೋಡ್ ಬೇಕು ಅನ್ನೋಂಥ ಮಾತನ್ನು ಹೇಳಿದರು. ಅದರ ಜೊತೆಗೆ ಇದೀಗ ಇವತ್ತು ಕೂಡ ಬಳ್ಳಾರಿ ಜೈಲಿನ ವೈದ್ಯರು ಒಂದಷ್ಟು ತಪಾಸಣೆಯನ್ನು ಮಾಡಿದ್ದಾರೆ, ನಿಜಕ್ಕೂ ಇವರಿಗೆ ಬೆನ್ನೋವು ಇದೆಯಾ, ಅವತ್ತಷ್ಟೇ ಇತ್ತ ಅಥವಾ ಈಗಲೂ ಕಂಟಿನ್ಯೂ ಆಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಇದ್ರ ಜೊತೆಗೆ ಪರಪ್ಪನ ಅಗ್ರಹಾರದಲ್ಲಿ ಕೂಡ ಒಂದಷ್ಟು ವೈದ್ಯಕೀಯ ಚಿಕಿತ್ಸೆ ನಡಲಾಗಿತ್ತು, ಅದೆಲ್ಲದರೂ ಕೂಡ ರಿಪೋರ್ಟನ್ನು ಇದೀಗ ಬಳ್ಳಾರಿ ಜೈಲಿನ ಸೂಪರಿಂಟ್ ಎಲ್ಲವನ್ನೂ ಕೂಡ ತರಿಸ್ಕೊಂಡಿದ್ದಾರೆ. ಕುಟುಂಬದ ವರದಿ, ಜೈಲಿನ ವರದಿ ಅಂದರೆ ಪರಪ್ಪನ ಅಗ್ರಹಾರದ ವರದಿ ಮತ್ತು ಇಲ್ಲಿ ವೈದ್ಯರು ಇರತಕ್ಕಂಥ ವರದಿಯನ್ನು, ಆ 3 ವರದಿಯನ್ನು ತಾಳೆ ಮಾಡಿಕೊಂಡು ಅದನ್ನು ಇವತ್ತು DIG ಅವರಿಗೆ ಕಳಿಸಲಾಗುತ್ತೆ. ಆ 3 ವರದಿಯನ್ನು ನೋಡಿದ ಬಳಿಕ DIG ಅವರು ಇವರಿಗೆ ಏನು
ಸರ್ಜಿಕಲ್ ಚೇರ್ ನೀಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡಿದೆ. ಬಹುತೇಕ ಇಲ್ಲಿನ ಅಧೀಕ್ಷಕಿ ಹೇಳ್ತಕ್ಕಂಥ ಒಂದು ಮಾತಿನ ಪ್ರಕಾರ ಕೊಡಬಹುದು ಸಂಜೆ ವೇಳೆಗೆ ಅಥವಾ ನಾಳೆ ಬೆಳಗ್ಗೆ ಅವರಿಗೆ ಕೊಡಬಹುದು, ನಿಜಕ್ಕೂ ಅವ್ರಿಗೆ ಇರ್ತಕ್ಕಂಥ ಸಮಸ್ಯೆ ಇದೆ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಇನ್ನು ಇದು ಕೇವಲ ದರ್ಶನ್ ಅವರಿಗೆ ಮಾತ್ರ ಪ್ರಯೋಜನ ಮಾಡ್ತಕ್ಕಂಥದ್ದಲ್ಲ, ಯಾವುದೇ ಕೈದಿಗೆ ವಿಚಾರಣಾಧೀನ ಕೈದಿ ಆಗಿರ್ಬೋದು ಅಥವಾ ಶಿಕ್ಷೆಗೊಳಗಿರ್ತಕ್ಕಂಥ ಕೈದಿ ಆಗಿರ್ಬೋದು, ಅವರ ಆರೋಗ್ಯದಲ್ಲಿ ದೇಹದಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ, ನ್ಯೂನ್ಯತೆಗಳಿದ್ದರೆ, ಅದಕ್ಕೆ ಬೇಕಾದಂಥ ಪೂರಕವಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸರ್ಜಿಕಲ್ಸ್ ಐಟಮ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಎಲ್ಲ ಜೈಲುಗಳಲ್ಲಿದೆ. ದರ್ಶನ್ ಅವ್ರಿಗಾಗಿ ನಾವೇನು ಸ್ಪೆಷಲಾಗಿ ಪ್ರಯೋಜನ ಮಾಡ್ತಾ ಇಲ್ಲ ಅನ್ನೋಂಥ ಮಾತನ್ನು ಇಲ್ಲಿರ್ತಕ್ಕಂಥ ಜೈಲು ಸೂಪರಿಂಟೆಂಡೆಂಟ್ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಪ್ರಮುಖವಾಗಿ ಅಂತಂದರೆ ದರ್ಶನ್ ಅವರ ವಿಚಾರಕ್ಕೆ ಬರೋದಾದರೆ ಆರಂಭದಿಂದಲೂ ಅಂದರೆ ಪರಪ್ಪನ ಅಗ್ರಹಾರದ ಹೋದ ದಿನದಿಂದ ಕೂಡ ದರ್ಶನ್ ಅವರಿಗೆ ಒಂದಷ್ಟು ಕೈಗೆ ಫ್ಯಾಕ್ಚರ್ ಆಗಿತ್ತು ಅಂತ ಕಾಣಿಸ್ತದೆ, ಕೈಗೆ ಒಂದು ಪಟ್ಟಿ ಕೂಡ ಇತ್ತು, ಅದು ಕೂಡ ಅವ್ರಿಗೆ ಇಲ್ಲಿ ಸ್ವಲ್ಪ ಕಾಡ್ತಾ ಇದೆ. ಯಾಕಂದರೆ ಪರಪ್ಪನ ಅಗ್ರಹಾರದ ವ್ಯವಸ್ಥೆಗೂ ಬಳ್ಳಾರಿ ವ್ಯವಸ್ಥೆಗೂ ಸಾಕಷ್ಟು ವ್ಯತ್ಯಾಸವಾಗ್ತಾ ಇದೆ. ಹೀಗಾಗಿ ಅವ್ರಿಗೆ ಕೊಟ್ಟಂಥ ಚಿಕ್ಕ ಕೊಠಡಿಯಲ್ಲಿ ಇದೆಲ್ಲವನ್ನು ಕೂಡ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥದ್ದು ಒಂದು ದೊಡ್ಡ ಸವಾಲಾಗಿದೆ. ನಿಜಕ್ಕೂ ಬಳ್ಳಾರಿ ಜೈಲಿನಲ್ಲಿ ನಿಜ ದರ್ಶನ, ಜೈಲಿನ ನಿಜ ದರ್ಶನ ಆಗ್ತಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಶ್ವೇತಾ. ಓಕೆ ನರಸಿಂಹಮೂರ್ತಿ, ಇನ್ನು ದರ್ಶನ್ ಅಂದುಕೊಂಡ ಹಾಗೆ ಬಳ್ಳಾರಿ ಜೈಲಿಲ್ಲ, ಪರಪ್ಪನಾಗ್ರಹಾರ ಜೈಲಲ್ಲಿ ಸಕಲ ಸೌಲಭ್ಯಗಳು ಕೂಡ ಸಿಗ್ತಾ ಇತ್ತು. ಮೇ ಬಿ ಬಳ್ಳಾರಿ ಜೈಲಿಗೆ ಬರೋವಾಗ್ಲೂ ಕೂಡ ಏನೋ ಕಷ್ಟಪಟ್ಟು ಒಂದಷ್ಟು ಸೌಲಭ್ಯ ಸಿಗುತ್ತೇನೋ ಅಂತ ಅಂದ್ಕೊಂಡಿದ್ರು, ಗೊತ್ತಿಲ್ಲ. ಆದ್ರೆ ಅಂದ್ಕೊಂಡಂತೆ ಇಲ್ಲ ಬಳ್ಳಾರಿ ಜೈಲು ಅನ್ನೋದಂತೂ ಪಕ್ಕ ಆಗಿದೆ. ದರ್ಶನ್ ಚಲನವಲನದ ಇಂಚಿಂಚು ಕಣ್ಗಾವಲಿದೆ. ದರ್ಶನ್ ಕಾವಲಿಗೆ 3 CCTVಗಳನ್ನ ಅಳವಡಿಕೆ ಮಾಡಲಾಗಿದೆ. ದರ್ಶನ್ ರನ್ನ ಪ್ರತ್ಯೇಕವಾದ ಸೆಲ್ನಲ್ಲಿ ಇಡಲಾಗಿದೆ. 3-4 ಸೆಲ್ಗಳಲ್ಲಿ ದರ್ಶನ್ ಸೇರಿದಂತೆ 5 ಆರೋಪಿಗಳಿದ್ದಾರೆ. ದಿನಕ್ಕೆ 2 ಬಾರಿ ದರ್ಶನ್ಗೆ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಇದೆ. 5 ಬಾಡಿ ವಾನ್ ಕ್ಯಾಮ್ರಾ ಸಿಬ್ಬಂದಿಗಳಿರ್ತಾರೆ. 3 ಬಾಡಿ ವಾನ್ ಕ್ಯಾಮ್ರಾ ಕಡ್ಡಾಯ ಇರುತ್ತೆ. ದರ್ಶನ್ ಭೇಟಿಯಾಗುವಂತಹ ಸಂಬಂಧಿಕರ ದೃಶ್ಯ ಕೂಡ ರೆಕಾರ್ಡ್ ಆಗುತ್ತೆ. ದರ್ಶನ್ ಬಳ್ಳಾರಿ ಜೈಲಿನ ದೃಶ್ಯವನ್ನ ರೆಕಾರ್ಡ್ ಮಾಡಬೇಕು ಅಂಡ್ ಅದನ್ನ ಸಂಗ್ರಹ ಮಾಡಬೇಕು ಅಂತ ಸೂಚನೆ ಕೊಡಲಾಗಿದೆ. ಪ್ರತ್ಯೇಕ ಹಾರ್ಡ್ ಡಿಸ್ಕ್ ನಲ್ಲಿ ಸೇವ್ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಪ್ರತಿ ದಿನದ ದರ್ಶನ್ ಚಲನವಲನ ಹೇಗಿರುತ್ತೆ, ಮಾರ್ನಿಂಗ್ ಟು ನೈಟ್ ದರ್ಶನ್ ಏನೇನು ಮಾಡ್ತಾರೆ, ಅದರ ಜೊತೆಗೆ ಅವರನ್ನ ಭೇಟಿ ಮಾಡೋದಕ್ಕೆ ಸಂಬಂಧಿಕರು ಯಾರೇ ಬಂದರೂ ಸಹ ಅದು ರೆಕಾರ್ಡ್ ಆಗುತ್ತೆ ಅಂಡ್ ಅದನ್ನ ಸೇವ್ ಮಾಡಿಡಬೇಕು ಅನ್ನೋ ಸೂಚನೆ ಕೂಡ ಕೊಟ್ಟಿದ್ದಾರೆ. ಸಂಬಂಧಿಕರ ಭೇಟಿ ಸೇರಿದಂತೆ ಎಲ್ಲಾ ದೃಶ್ಯ ಕೂಡ ಪ್ರತ್ಯೇಕವಾಗಿ ಸೇವ್ ಆಗುತ್ತೆ. 24 CCTV ದೃಶ್ಯವನ್ನ ಸಿಬ್ಬಂದಿ ಸಂಗ್ರಹ ಮಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆದಂತಹ ಎಡವಟ್ಟು ಬಳ್ಳಾರಿ ಜೈಲಿನಲ್ಲಿ ಆಗಬಾರದು ಅನ್ನೋ ಕಾರಣಕ್ಕೆ ಎಲ್ಲವನ್ನ ಕೂಡ ಬಹಳ ಮುತುವರ್ಜಿಯಿಂದ ಜೈಲಾಧಿಕಾರಿಗಳು ಮತ್ತು ಸಿಬ್ಬಂದಿ ನಿಭಾಯಿಸ್ತಾ ಇದ್ದಾರೆ. ಬಳ್ಳಾರಿ ಜೈಲು ದರ್ಶನ್ ಅಂದ್ಕೊಂಡಂತೆ ಇಲ್ಲ, ಬಹಳ ಸ್ಟ್ರಿಕ್ಟ್ ಆಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಆದಂತಹ ಬೆಳವಣಿಗೆಯಿಂದ ರಾಜ್ಯದಾದ್ಯಂತ ಇರುವ ಜೈಲುಗಳಲ್ಲಿ ನಿಯಮಗಳು ಮತ್ತಷ್ಟು ಸ್ಟ್ರಿಕ್ಟ್ ಮಾಡಿದ್ದಾರೆ. ಅದರಲ್ಲೂ ದರ್ಶನ್ ಇರುವಂತಹ ಬಳ್ಳಾರಿ ಜೈಲಿನಲ್ಲಂತೂ ರೂಲ್ಸ್ ಮತ್ತಷ್ಟು ಸ್ಟ್ರಿಕ್ಟ್ ಆಗಿದೆ. ಇನ್ನು ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ತನಿಖೆ ಏನಿದೆ ಅದು ಬಹುತೇಕ ಅಂತ್ಯ ಆಗಿದೆ. ಯಾವುದೇ ಕ್ಷಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಯಾಕಂದ್ರೆ ಈ ಹತ್ಯೆ ನಡೆದು 90 ದಿನದ ಒಳಗಡೆ, 63 ತಿಂಗಳ ಒಳಗಡೆ, 90 ದಿನದ ಒಳಗಡೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು. ಈಗ ಸೆಪ್ಟೆಂಬರ್ 9 ತಾರೀಕಿಗೆ 90 ದಿನ ಮುಗಿಯುತ್ತೆ. ಆ ಕಾರಣಕ್ಕಾಗಿ ಅದಕ್ಕೂ ಮುಂಚಿತವಾಗಿಯೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಯಾವುದೇ ಕ್ಷಣದಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬಹುದು. ಇವತ್ತು ಅಥವಾ ನಾಳೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡೋದು ಬಹುತೇಕ ಪಕ್ಕ ಆಗಿದೆ. ರೆಡಿ ಆಗಿರೋದು 4,500 ಪುಟಗಳ ಚಾರ್ಜ್ ಶೀಟ್. ಬಹುತೇಕ ಕೊಲೆ ಪ್ರಕರಣದಲ್ಲಿ ಸುಮಾರು 2,000 ಪುಟಗಳಷ್ಟು ಚಾರ್ಜ್ ಶೀಟ್ ರೆಡಿ ಆಗುತ್ತೆ. ಆದ್ರೆ ಈ ಪ್ರಕರಣ ಬಹಳ ಗಂಭೀರವಾದಂತಹ ಪ್ರಕರಣ, ಮೇಲಾಗಿ ಹೈ ಪ್ರೊಫೈಲ್ ಕೇಸ್. ದರ್ಶನ್ ರಂತ ಕನ್ನಡದ ಸ್ಟಾರ್ ನಟ ಅಂಡ್ ಆತನ ಗ್ಯಾಂಗಿನ ಮೇಲೆ ಇರುವಂತಹ ಆರೋಪ ಆಗಿರೋದ್ರಿಂದ ಪ್ರತಿಯೊಂದು ಸಾಕ್ಷಿಗಳನ್ನು ಕೂಡ ಪೊಲೀಸರು ಬಹಳ ಗಂಭೀರವಾಗಿ ತೆಗೆದುಕೊಂಡು ಆ ಸಾಕ್ಷಿಗಳನ್ನ ಪರಿಗಣಿಸಿದ್ದಾರೆ. 4,500 ಪುಟಗಳ ಚಾರ್ಜ್ ಶೀಟ್ ಅನ್ನ ಪೊಲೀಸರು ರೆಡಿ ಮಾಡಿದ್ದಾರೆ. 90 ದಿನದ ಒಳಗೆ ಚಾರ್ಜ್ ಶೀಟ್ ಸಲ್ಲಿಸಬೇಕು. ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಸೆಪ್ಟೆಂಬರ್ 9 ಕೊನೆ ದಿನ. ಇವತ್ತು ಅಥವಾ ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದು ಬಹುತೇಕ ಕನ್ಫರ್ಮ್ ಆಗಿದೆ. ಈ 4,000 ಪುಟದ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಗ್ಯಾಂಗಿನ ಕರಾಳ ಮುಖ ಅನಾವರಣ ಆಗುತ್ತಾ ಸುಮಾರು 200 ಅಧಿಕ ಸಾಕ್ಷಿಗಳನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ. ಅದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈ ಪ್ರಕರಣದ ತನಿಖೆ ಈಗಾಗಲೇ ಕೊನೆ ಹಂತ, ಜೊತೆಗೆ ಚಾರ್ಜ್ ಶೀಟ್ ತಯಾರಿಕೆ ಕೂಡ ಕೊನೆ ಹಂತ, ಒಂದಷ್ಟು ರಿಪೋರ್ಟ್ಗಳೇನ್ ಬರಬೇಕಿತ್ತು ಅದು ಸಹ ಈಗಾಗಲೇ ಪೊಲೀಸರ ಕೈ ಸೇರಿದೆ. ಸೊ ಇವತ್ತು ಅಥವಾ ನಾಳೆ ಅಂತ ಹೇಳ್ತಾ ಇದ್ದಾರೆ ಚಾರ್ಜ್ ಶೀಟ್ ಕನ್ಫರ್ಮ್. ಇವತ್ತು ಅಥವಾ ನಾಳೆ
ಶ್ವೇತಾ, ಇದುವರೆಗೂ ಬಂದಿರುವಂತಹ ಮಾಹಿತಿ ಪ್ರಕಾರ ಬಹುತೇಕವಾಗಿ ಇವತ್ತು ಅಥವಾ ನಾಳೆ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಈಗಾಗಲೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದಂಥ ಪ್ರಸನ್ನ ಅವ್ರ ಕೈಯಲ್ಲಿ ಈಗಾಗಲೇ ಆ ಒಂದು ಕಾಪಿ ಒಂದು ಸೇರಿದೆ ಅವ್ರ ಕೈಯಲ್ಲಿ. ಈಗ ಅವರು ಪರಿಶೀಲನೆ ಮಾಡುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥ ಮಾಹಿತಿಗಳು, ಜೊತೆಗೆ ಒಂದು ಕಡೆ ಸ್ಕ್ರೂಟನಿಯ ಕೆಲಸ ಆಗ್ತಾ ಇದೆ. ಹೀಗಾಗಿ ಇವತ್ತು ಅಥವಾ ನಾಳೆ ಒಂದು ಚಾರ್ಜ್ ಶೀಟ್ ಸಲ್ಲಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ 4,500 ಪುಟಗಳ ಒಂದು ಚಾರ್ಜ್ ಶೀಟನ್ನು ಈಗಾಗಲೇ ಕಾಮಾಕ್ಷಿ ಪಾಳ್ಯ ಪೊಲೀಸರು ಸಿದ್ಧತೆಯನ್ನು ಮಾಡಿದ್ರು. ಅದು ಚಾರ್ಜ್ ಶೀಟ್ ಸಲ್ಲಿಸುವ ವೇಳೆಗೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದ್ದಾವೆ. ಆದರೆ ಇಲ್ಲಿ ತನಕ ಬಂದಿರುವಂಥ ಮಾಹಿತಿ ಪ್ರಕಾರ 4,500 ಪುಟಗಳನ್ನು ಈಗಾಗಲೇ ಸಿದ್ಧತೆ ಮಾಡಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇರುವಂಥದ್ದು. ಪ್ರಾರಂಭದ ಹಂತದಲ್ಲಿಂದರೂ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಕಾಮಾಕ್ಷಿಪಾಳ್ಯ ಪೊಲೀಸರು ಪರಿಗಣನೆಗೆ ತೆಗೆದುಕೊಂಡಿದ್ರು. ಜೊತೆಗೆ ದರ್ಶನ್ ಸೇರಿದಂತೆ ಆ ಗ್ಯಾಂಗ್ಗೆ ಕನ್ವಿಕ್ಷನ್ ಆಗುವಂತಹ ನಿಟ್ಟಿನಲ್ಲಿ ಏನೆಲ್ಲ ಸಾಕ್ಷಿಗಳು ಕಲೆ ಹಾಕಬೇಕು ಅನ್ನುವಂಥ ನಿಟ್ಟಲ್ಲಿ ಸಾಕಷ್ಟು ಕಲೆ ಹಾಕಿದರು. ಅದರಲ್ಲೂ ಪ್ರಮುಖವಾಗಿ ಸ್ಕಾಟ್ಲೆಂಡ್ ಪೊಲೀಸರ ಒಂದು ಮಾದರಿಯಲ್ಲಿ ತನಿಖೆ ಮಾಡುವಂಥ ರೀತಿಯಲ್ಲಿ, ಅಂದರೆ ಪ್ರತಿಯೊಂದು ಪ್ರಕರಣದ ತನಿಖೆಯನ್ನು ಸ್ಕಾಟ್ಲೆಂಡ್ ಪೊಲೀಸರು ಒಂದು ರೀತಿಯ ಏನು ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇಲೆ ಏನು ತನಿಖೆ ಮಾಡ್ತಾ ಇದ್ರು, ಅದೇ ರೀತಿಯಾಗಿ ಇವರು ಸಹ ತನಿಖೆಯನ್ನು ಮಾಡಿರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು, ಜೊತೆಗೆ ಆ ಸ್ಥಳದಲ್ಲಿ ಸಿಕ್ಕಂಥ ಜೈವಿಕ ವಸ್ತುಗಳ ಒಂದಷ್ಟು ರಿಪೋರ್ಟ್ಗಳು, ಜೊತೆಗೆ ಆರೋಪಿಗಳ ಮೊಬೈಲ್ ರಿಟ್ರೀವ್ ಕೆಲಸ, CCTV ಯಾವೊಂದನ್ನು ಬಿಡದೆ ಎಲ್ಲವನ್ನು ಸಹ ಶೇಖರಿಸಿದ್ರು. ಅದಕ್ಕೆ ಸಾಕಷ್ಟು ಸಮಯ ಹಿಡಿದಿತ್ತು. ಈಗಾಗಲೇ 90 ದಿನಗಳ ಒಳಗಾಗಿ ಇವರು ಚಾರ್ಜ್ ಶೀಟ್ ಸಲ್ಲಿಸಲೇಬೇಕು. ಹೀಗಾಗಿ ಇವತ್ತು ಅಥವಾ ನಾಳೆ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು ಶ್ವೇತಾ. ಹಾಗೆ ಸಂಪರ್ಕದಲ್ಲಿರಿ ಹರೀಶ್. ಒಟ್ಟಿನಲ್ಲಿ ದರ್ಶನ್ಗೆ ಶಾಕ್ ಮೇಲೆ ಶಾಕ್, ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾಗ್ಲೂ ಶಾಕ್, ಬಳ್ಳಾರಿ ಜೈಲ್ನಲ್ಲೂ ಶಾಕ್, ಈಗ್ಲೂ ಕೂಡ ಚಾರ್ಜ್ ಶೀಟ್ ನ ವಿಚಾರದಲ್ಲಿ ದರ್ಶನ್ಗೆ ಬಹಳ ದೊಡ್ಡ ಶಾಕ್ ಆದಿದ್ಯಾ. ಈಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ನಂಬರ್ 2 ಆರೋಪಿ ದರ್ಶನ್, ನಂಬರ್ 1 ಪವಿತ್ರ ಗೌಡ. ಆದ್ರೆ ಈಗ ಆರೋಪಿ ನಂಬರ್ 2 ನಿಂದ ಆರೋಪಿ ನಂಬರ್ 1 ಸ್ಥಾನಕ್ಕೆ ದರ್ಶನ್ ಬರ್ತಾರ? ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ರನ್ನ A1 ಆರೋಪಿಯನ್ನಾಗಿ ಮಾಡೋದಕ್ಕೆ ಕಾಕಿ ಸಿದ್ಧತೆ ನಡೆಸಿದ್ಯಂತೆ. ಅದಕ್ಕೂ ಕೂಡ ಒಂದಷ್ಟು ಕಾರಣಗಳಿದೆ. ದರ್ಶನ್ ಸೂಚನೆಯಂತೆ ಕಿಡ್ನಾಪ್ ಮಾಡಿ ಹಲ್ಲೆ ನಡೆಸಲಾಯಿತು, ಕೊನೆಗೆ ಕೊಲೆಯಾಯಿತು. ಕೊಲೆ ನಂತರ ಶವ ವಿಲೇವಾರಿಗೆ ಹಣ ಕೊಟ್ಟಿದ್ದು ದರ್ಶನ್. ಹಾಗಾಗಿ ಚಾರ್ಜ್ ಶೀಟ್ ನಲ್ಲಿ A1 ಆರೋಪಿಯನ್ನಾಗಿ ಮಾಡೋದಕ್ಕೆ ಖಾಕಿ ಈಗ ತಯಾರಿ ನಡೆಸಿದೆ. ಈ ಮೂಲಕ ದರ್ಶನ್ಗೆ ಬಹಳ ದೊಡ್ಡ ಶಾಕ್ ಇದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈ ಪ್ರಕರಣದಲ್ಲಿ A2 ಆರೋಪಿ ದರ್ಶನ್, ಆದ್ರೆ ಆರಂಭದಿಂದಲೂ ಕೂಡ ಈಗ ಪವಿತ್ರ ಗೌಡ ಪರ ವಕೀಲರು ಕೂಡ ಹೇಳ್ತಾ ಇದ್ರು, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪವಿತ್ರ ಗೌಡರಿಂದ ಯಾವ ಸಂಚು ಕೂಡ ಇಲ್ಲ, ದರ್ಶನ್ ಅಂಡ್ ಗ್ಯಾಂಗಿನ ಜೊತೆ ಸೇರಿ ಏನು ಪ್ಲಾನ್ ಮಾಡಿರಲಿಲ್ಲ, ತನ್ನ ಪಾತ್ರ ಇಲ್ಲ ಅಂತ. ಈಗ ನೋಡಿದ್ರೆ ಈ ಕೊಲೆ ನಡೆಯೋದಕ್ಕೆ ಕಿಡ್ನಾಪ್, ಆ ನಂತರ ಹಲ್ಲೆ, ಆ ನಂತರ ಕೊಲೆ, ಇದೆಲ್ಲದಕ್ಕೂ ದರ್ಶನ್ ಕಾರಣ ಅನ್ನೋದನ್ನ ಮುಂದೆ ಮಾಡಿ ಈಗ A1 ಆರೋಪಿ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಇದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಗಳು ಸಿಗ್ತಾ ಇದೆ? ಶ್ವೇತಾ, ಈ ಒಂದು ಪ್ರಕರಣದಲ್ಲಿ ಕೊಲೆಯಾದಂಥ ರೇಣುಕಾಸ್ವಾಮಿಲೆ ಇರುವಂಥ ಆರೋಪ ಬಂದು ಆತ ಅಶ್ಲೀಲವಾಗಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದ, ಆ ವಿಚಾರವ ದರ್ಶನ್ಗೆ ಗೊತ್ತಾಗಿತ್ತು ಅನ್ನುವಂಥದ್ದು ಇಲ್ಲಿ ತನಕ ಗೊತ್ತಿರುವಂಥ ವಿಚಾರ. ಆದರೆ ಪವಿತ್ರ ಗೌಡ ಈ ಒಂದು ಪ್ರಕರಣದಲ್ಲಿ ಪೊಲೀಸರು A1 ಆರೋಪಿಯನ್ನಾಗಿ ಮಾಡಿದರು, ದರ್ಶನ್ A2 ಆರೋಪಿಯಾಗಿದ್ದರು. ಆದರೆ ಇಡೀ ಪ್ರಕರಣದಲ್ಲಿ ದರ್ಶನ್ ಕೈವಾಡ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು, ಜೊತೆಗೆ ಸಾಕ್ಷಿ ನಾಶದಿಂದ ಹಿಡಿದು ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿ ಕೊಲೆ ಮಾಡುವ ತನಕ ಏನೆಲ್ಲ ಸಾಕ್ಷಿಗಳು ದೊರೆತಿದೆ ಎಲ್ಲವೂ ಸಹ ದರ್ಶನ್ನೇ ಪ್ರಮುಖ ಆರೋಪಿ ಅಂತೇಳಿ ಹೇಳಲಾಗ್ತಾ ಇರುವಂಥದ್ದು. ಹೀಗಾಗಿ ದರ್ಶನ್ನ ಚಾರ್ಜ್ ಶೀಟ್ ಸಲ್ಲಿಸೋ ವೇಳೆಗೆ ದರ್ಶನನ್ನ A1 ಆರೋಪಿ ಮಾಡ್ತಾರೆ ಅನ್ನುವಂಥದ್ದು ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇರುವಂಥ ವಿಚಾರ. ಆದರೆ ಅವರು A1 ಮಾಡಲಿ ಮಾಡದೇ ಇರಲಿ ಇಲ್ಲಿ ತನಕ ಗೊತ್ತಿರುವಂಥ ವಿಚಾರಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ದರ್ಶನ್ನೇ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಅಂತೇಳಿ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದರೆ ಸಾಕ್ಷಿ ನಾಶಕ್ಕಾಗಿ ಹಣ ಕೊಟ್ಟಿದ್ದು ದರ್ಶನ್, ಜೊತೆಗೆ ಕಿಡ್ನಾಪ್ಗೆ ಸೂಚನೆಯನ್ನು ಕೊಟ್ಟಿದ್ದು ದರ್ಶನ್, ಆತನನ್ನು ಪಟ್ಟಣಗೆರೆಯ ಶೆಡ್ಗೆ ಕರೆತಂದು ಮೊದಲಿಗೆ ಫೋನ್ ಹೋಗುವಂಥದ್ದು ದರ್ಶನ್, ನಂತರ ದರ್ಶನ್ ಎಲ್ಲ ಆ ಥರ ಅವರ ಸೂಚನೆಯಂತೆ ಎಲ್ಲ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಲ್ಲ ಹಂತಗಳಲ್ಲೂ ಆತನ ಸೂಚನೆಯಂತೆ ಆರೋಪಿಗಳು ಕೆಲಸ ಮಾಡಿದ್ದಾರೆ. ಹೀಗಾಗಿಯೇ ಈ ಒಂದು ಪ್ರಕರಣದಲ್ಲಿ ದರ್ಶನ್ A1 ಆರೋಪಿ ಅಂತೇಳಿ ಗೊತ್ತಾಗ್ತಾ ಇರುವಂಥದ್ದು
ಶ್ವೇತಾ. ಓಕೆ ಹರೀಶ್, ಹಾಗೆ ಸಂಪರ್ಕದಲ್ಲಿ ಒಂದು ಚಿಕ್ಕ ಬ್ರೇಕ್ ನ ಸಮಯ ಆಗ್ತಾ ಇದೆ. ಈಗ ಬ್ರೇಕ್ ನ ನಂತರ ಈಗೇನು ಒಂದು 4 ಫೋಟೋ ಸಿಕ್ಕಿದೆ, ಆ ಫೋಟೋಗಳನ್ನ ರಿಟ್ರೀವ್ ಮಾಡೋದಕ್ಕೆ ಪೊಲೀಸರು ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟಿದ್ರು. ಯಾಕಂದ್ರೆ ಐಫೋನ್ ನಲ್ಲಿ ತೆಗೆದಂತ ಫೋಟೋ ಅದಾದ ನಂತರ ಆರೋಪಿಗಳು ಡಿಲೀಟ್ ಮಾಡಿದ್ರು, ಅದನ್ನ ರಿಟ್ರೀವ್ ಮಾಡೋದು ಬಹಳ ದೊಡ್ಡ ಚಾಲೆಂಜ್ ಆಗಿತ್ತು. ಈಗ ಆ ಫೋಟೋ ಸಿಕ್ಕಿದೆ, ಕ್ರೌರ್ಯಕ್ಕೆ ಸಾಕ್ಷಿ ಹೇಳ್ತಾ ಇದೆ ಆ ಫೋಟೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.